ಚಾಮುಂಡೇಶ್ವರಿ ಕ್ಷೇತ್ರ ಐಹೋಲ್ಟೇಜ್ ಕ್ಷೇತ್ರವಾಗಿರುವಂಥದ್ದು ಕಳೆದ ಒಂದು ಚುನಾವಣೆಯಲ್ಲಿ ಜಿ ಟಿ ದೇವೇಗೌಡರ ವಿರುದ್ಧ ಸಿದ್ದರಾಮಯ್ಯವರು ಸೋತಿದ್ರು ಹೀಗಾಗಿ ಜಿ ಟಿ ದೇವೇಗೌಡರನ್ನ ಹಣಿಯೋದಕ್ಕೆ ಸಿದ್ದರಾಮಯ್ಯವರು ಮೆಗಾ ಪ್ಲಾನ್ ಮಾಡ್ಕೊಳ್ತಾ ಇರುವಂಥದ್ದು ಈಗಾಗಲೇ ಜೆಡಿಎಸ್ ಜೆ ಡಿ ಎಸ್ ಪಕ್ಷವನ್ನ ತೊರೆದು ಬಹುತೇಕ ಮಂದಿ ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆಗೊಂಡಿದ್ದಾರೆ ಅದರಲ್ಲಿ ಮಾವಿನಹಳ್ಳಿ ಸಿದ್ದೇಗೌಡ ಕೂಡ ಒಬ್ಬರು ಟಿಕೆಟ್ ಕೊಡಲೇಬೇಕು ಅಂತ ಬೇಡಿಕೆನ ಇಟ್ಟುಕೊಂಡು ಕಾಂಗ್ರೆಸ್ ಪಕ್ಷವನ್ನ ಸೇರಿರುವಂಥದ್ದು ಹೀಗಾಗಿ ಚಾಮುಂಡೇಶ್ವರಿ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಇವ್ರಿಗೆ ಸಿಗುತ್ತಾ ಹೇಗೆ ಹೌದು ಅಂಕಿತ ಈಗ ವಿಧಾನಸಭಾ ಚುನಾವಣೆ ಸಮೀಪಿಸ್ತಾ ಒಂದು ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಸ್ಕ್ರೀನಿಂಗ್ ಕಮಿಟಿ ಈಗ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಈಗ ಆಗಿದೆ ಅದೇ ಒಂದು ಹಿನ್ನೆಲೆಯಲ್ಲಿ ಇದೀಗ ಒಂದು ಲಭ್ಯವಾಗಿರುವಂತಹ ಮಾಹಿತಿ ಪ್ರಕಾರ ಮೈಸೂರಿನ ಒಂದು ಪ್ರತಿಷ್ಠಿತ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಮಾವಿನಹಳ್ಳಿ ಸಿದ್ದೇಗೌಡರಿಗೆ ಖಚಿತವಾಗಿದೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ ಯಾಕೆ ಅಂತಂದ್ರೆ ಮಾವಿನಹಳ್ಳಿ ಸಿದ್ದೇಗೌಡರು ಜಿ ಟಿ ದೇವೇಗೌಡರ ಒಂದು ಪ್ರಬಲವಾಗಿ ವಿರೋಧಿಸಿಕೊಂಡು ಬಂದಿದ್ರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಜಿ ಟಿ ದೇವೇಗೌಡರ ಒಂದು ಗೆಲುವಿನಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸಿದ್ದಂತಹ ಇದೇ ಮಾನವಳ್ಳಿ ಸಿದ್ದೇಗೌಡರು ಮತ್ತು ಅವರ ಟೀಮ್ನಲ್ಲಿದ್ದವರು ಯಾವಾಗ ಮತ್ತೆ ಅವರು ಜಿ ಟಿ ದೇಗೌಡರು ಜೆ ಡಿ ಎಸ್ ನಲ್ಲಿ ಕ್ಯಾಂಡಿಡೇಟ್ ಆಗ್ತಾರೆ ಅನ್ನೋ ಒಂದು ಮನವರಿಕೆ ಆಗ್ತೋ ಅವರು ಒಂದು ಜೆ ಡಿ ಎಸ್ಗೆ ಗುಡ್ ಬೈ ಹೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಮಟ್ಟದ ಸಮಾವೇಶವನ್ನು ನಡೆಸುವ ಮುಖಾಂತರ ಸೇರ್ಪಡೆ ಆಗಿದ್ರು ಆ ಸೇರ್ಪಡೆಯ ಸಂದರ್ಭದಲ್ಲಿ ಅವರು ನಾವು ಜಿ ಟಿ ದೇವೇಗೌಡನ ಸೋಲಿಸಿ ಹೇಳ್ತಿರ್ತೀವಿ ನಮಗೆ ಟಿಕೆಟ್ ಕೊಡಿ ಅನ್ನೋ ಒಂದು ಬೇಡಿಕೆಯನ್ನು ಇಟ್ಟಿದ್ರು ಅನ್ನೋದು ಮಾತುಗಳು ಕೇಳಿ ಬರ್ತಾ ಇದೆ ಅದೇ ಒಂದು ಹಿನ್ನೆಲೆಯಲ್ಲಿ ಈಗ ಸಿದ್ದರಾಮಯ್ಯನವರು ಕೂಡ ಸಾಕಷ್ಟು ಒಂದು ರೀತಿ ಅಳದೆ ಅಳದು ತೂಗಿ ನೋಡಿ ಕೊನೆಗೆ ಮಾವನಡಿ ಸಿದ್ದೇಗೌಡರಿಗೆ ಒಂದು ಟಿಕೆಟ್ ಅನ್ನ ಖಚಿತಪಡಿಸಿದ ಒಂದು ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಯಾಕೆ ಅಂತಂದ್ರೆ ಒಂದು ಜಿ ಟಿ ದೇವೇಗೌಡರು ಒಕ್ಕಲಿಗ ಸಮುದಾಯದ ಒಂದು ಪ್ರಭಾವಿ ಮುಖಂಡರು ಆ ಒಂದು ಹಿನ್ನೆಲೆಯಲ್ಲಿ ಅಲ್ಲಿ ಒಕ್ಕಲಿಗ ಸಮುದಾಯದ ಮತಗಳ ಒಂದು ಪ್ರಾಬಲ್ಯ ಹೆಚ್ಚಾಗಿರೋ ಒಂದು ಹಿನ್ನೆಲೆಯಲ್ಲಿ ಆ ಒಕ್ಕಲಿಗ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸೋ ಮುಖಾಂತರ ಜಿ ಟಿ ದೇವೇಗೌಡರನ್ನ ಸೋಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಸಿದ್ದರಾಮಯ್ಯವರು ಈಗ ಒಂದು ಮುಂದಾಗಿದ್ದಾರೆ ಅಂತ ಹೇಳ್ಬೋದು ಅದೇ ಒಂದು ಹಿನ್ನೆಲೆಯಲ್ಲಿ ಒಕ್ಕಲಿಗ ಸಮುದಾಯಕ್ಕೆ ಸೇರುವಂಥ ಮಾವನಹಳ್ಳಿ ಸಿದ್ದೇಗೌಡರನ್ನ ಇಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಿಲ್ಲಿಸಿದ್ರೆ ಒಕ್ಕಲಿಗ ಸಮುದಾಯದ ಮತಗಳು ಹಂಚಿಕೆ ಆಗುವುದರ ಜೊತೆಗೆನೆ ಬೇರೆ ಸಮುದಾಯದ ಮತಗಳು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತವೆ ಆ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮಾವನಹಳ್ಳಿ ಸುದ್ದೇ ಸಿದ್ದೇಗೌಡರ ಗೆಲುವು ಸುಲಭ ಸಾಧ್ಯ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಈಗ ಸಿದ್ದರಾಮಯ್ಯನವರಿದ್ದಾರೆ ಅದೇ ಒಂದು ಹಿನ್ನೆಲೆಯಲ್ಲಿ ಮಾವನಹಳ್ಳಿ ಸಿದ್ದೇಗೌಡರಿಗೆ ಒಂದು ಕಾಂಗ್ರೆಸ್ ಪಕ್ಷದ ಟಿಕೆಟ್ ಒಂದು ಪಕ್ಕ ಆಗಿದೆ ಅನ್ನೋದು ಮಾತುಕ ಕೇಳಿ ಬರ್ತದೆ ಇನ್ನು ಈ ಒಂದು ಕಾಂಗ್ರೆಸ್ ಪಕ್ಷದ ಟಿಕೆಟ್ ಅನ್ನ ಕೋರಿ ಸುಮಾರು ಒಂಬತ್ತು ಮಂದಿ ಇಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರು ಅದರಲ್ಲಿ ಪ್ರಮುಖವಾಗಿ ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿರುವಂತಹ ಕೆ ಮರಿಗೌಡ ಅವರು ಕಾಂಗ್ರೆಸ್ ಪಕ್ಷದ ಒಂದು ಪ್ರಬಲ ಟಿಕೆಟ್ ನ ಆಕಾಂಕ್ಷಿಯಾಗಿದ್ರು ಅವರಿಗೆ ಕೂಡ ಈಗ ಇದು ಸಾಕಷ್ಟು ಒಂದು ಮುನಿಸನ ತಂದಿದೆ ಅದೇ ಒಂದು ಹಿನ್ನೆಲೆಯಲ್ಲಿ ಕೆ ಮರೀಗೌಡರ ಒಂದು ಮನವೊಲಿಕೆಗೂ ಕೂಡ ಸಿದ್ದರಾಮಯ್ಯವರು ಮುಂದಾಗ್ತಾರೆ ಅಂತ ಹೇಳಲಾಗ್ತಾ ಇದೆ ಒಟ್ಟಾರಾಗಿ ವಿಧಾನಸಭಾ ಚುನಾವಣೆ ಸಮೀಪಿಸ್ತಾ ಇರುವಂಥ ಸಂದರ್ಭದಲ್ಲಿ ಒಂದು ಪ್ರತಿಷ್ಠಿತ ಕ್ಷೇತ್ರ ಆಗಿರುವಂಥ ಯಾಕಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇದು ಒಂದು ರಾಷ್ಟ್ರದ ಒಂದು ಗಮನವನ್ನು ಸೆಳೆದಿತ್ತು ಯಾಕೆಂತಂದರೆ ಮುಖ್ಯಮಂತ್ರಿ ಆಗಿದ್ದಂತಹ ಸಿದ್ದರಾಮಯ್ಯನವರೇ ಸುಮಾರು ಮೂವತ್ತೈದು ಸಾವಿರಕ್ಕೂ ಅಧಿಕ ಮತಗಳ ಅಂತರದಿಂದ ಜೆ ಡಿ ಎಸ್ನ ಜಿ ಟಿ ದೇವೇಗೌಡರ ವಿರುದ್ಧ ಒಂದು ಈನಾಯ ಸೋಲನ್ನು ಕಂಡಿದ್ರು ಆ ಆ ಒಂದು ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗೆ ಒಂದು ದೊಡ್ಡ ಮಟ್ಟದ ಸೋಲನ್ನು ನೀಡಿದಂಥ ಕ್ಷೇತ್ರ ಅಂತ ಈ ಒಂದು ಕ್ಷೇತ್ರ ಸಾಕಷ್ಟು ಒಂದು ಗಮನವನ್ನು ಸೆಳೆದಿತ್ತು ಯಾಕಂದ್ರೆ ಸಿದ್ದರಾಮಯ್ಯ ರಾಜಕೀಯ ಏಳು ಬೀಡುಗಳಲ್ಲಿ ಒಂದು ಪ್ರಮುಖ ಒಂದು ಪಾತ್ರವನ್ನು ವಹಿಸಿದ್ದಂತಹ ಈ ಒಂದು ಚಾಮುಂಡೇಶ್ವರಿ ಕ್ಷೇತ್ರ ಒಂದು ರೀತಿ ಪ್ರತಿಷ್ಠಿತ ಕ್ಷೇತ್ರ ಅಂತ ಅಂತಲೇ ಮಾರ್ಪಟ್ಟಿದೆ ಇದನ್ನು ಮತ್ತೆ ತನ್ನ ತೆಕ್ಕೆಯಲ್ಲಿ ಉಳಿಸ್ಕೊಳ್ಳೋದಕ್ಕೆ ಜೆ ಡಿ ಎಸ್ ಕೂಡ ಜಿ ಟಿ ದೇವೇಗೌಡರನ್ನೇ ಖುದ್ದು ಫೀಲ್ಡ್ಗೆ ಇಳಿಸು ಮತ್ತೆ ಅಭ್ಯರ್ಥಿ ಮಾಡುವ ಮುಖಾಂತರ ಇಲ್ಲಿ ದೊಡ್ಡ ಮಟ್ಟದ ಯಾಕಂದ್ರೆ ಈ ಮಾಸಾಂತ್ಯದಲ್ಲಿ ಅಂದ್ರೆ ಒಂದು ದೊಡ್ಡ ಮಟ್ಟದ ಒಂದು ಪಂಚರತ್ನ ಸಮಾವೇಶದ ಒಂದು ಬೃಹತ್ ಸಮಾವೇಶಕ್ಕೂ ಕೂಡ ಈಗ ಹಣಿಯಾಗ್ತಾ ಇದೆ ಆ ಮುಖಾಂತರ ಜಿ ಟಿ ದೇವೇಗೌಡರನ್ನ ಗೆಲ್ಲಿಸ್ಕೊಳ್ಳೋದಕ್ಕೆ ಮತ್ತೆ ಈ ಭಾಗದಲ್ಲಿ ಜೆ ಡಿ ಎಸ್ ಪ್ರಾಬಲ್ಯ ಮೇರೆಯೋದಕ್ಕೆ ಜೆ ಡಿ ಎಸ್ನ ಒಂದು ಪರ ನಾಯಕರಾಗಿರುವಂಥ ಅವರು ಕೂಡ ಸಾಕಷ್ಟು ಒಂದು ರೀತಿ ತಂತ್ರ ಇದ್ದಾರೆ ಇದರ ನಡುವೆಯೇ ಈಗ ಸಿದ್ದರಾಮಯ್ಯನವರು ಮಾವಿನಹಳ್ಳಿ ಸಿದ್ದೇಗೌಡರನ್ನ ಇಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಕಣಕ್ಕಿಳಿಸುವ ಮುಖಾಂತರ ಜಿ ಟಿ ದೇವೇಗೌಡರಿಗೆ ಒಂದು ಪ್ರಬಲ ಒಂದು ಪೈಪೋಟಿಯನ್ನು ನೀಡುವ ನಿಟ್ಟಿನಲ್ಲಿ ಈಗ ಮುಂದಾಗಿದೆ ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಇಲ್ಲಿ ಒಕ್ಕಲಿಗರ ಒಂದು ಪ್ರಾಬಲ್ಯದ ಒಂದು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಯಾರು ಮೇಲ್ಗೈ ಸಾಧಿಸ್ತಾರೆ ಅನ್ನೋದು ಕೂಡ ಸಾಕಷ್ಟು ಒಂದು ರೀತಿ ಕುತೂಹಲ ಕೇಳಿ ಮಾಡಿಕೊಟ್ಟಿದೆ ಅದರ ಜೊತೆ ಜೊತೆಗೆ ಇಬ್ಬರು ಕೂಡ ಒಕ್ಕಲಿಗ ಸಮುದಾಯದ ಅಭ್ಯರ್ಥಿಗಳಾಗಿರುವ ಒಂದು ಹಿನ್ನೆಲೆಯಲ್ಲಿ ಬಿಜೆಪಿ ಯಾವ ಸಮುದಾಯದ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುತ್ತೆ ಅನ್ನೋದು ಕೂಡ ಇಲ್ಲಿ ಸಾಕಷ್ಟು ಒಂದು ರೀತಿ ಕುತೂಹಲ ಕೇಳಿ ಮಾಡಿಕೊಟ್ಟಿದೆ ಇಲ್ಲ ಬಿಜೆಪಿಯು ಕೂಡ ಇಲ್ಲಿ ಒಕ್ಕಲಿಗ ಸಮುದಾಯದ ಮತದಾರರಿಗೆ ಒಂದು ಇದು ಅಭ್ಯರ್ಥಿನಿಂದ ಕಣಕ್ಕಿಳಿಸುದೇ ಆದರೆ ಮತಗಳು ಮೂರು ಪಕ್ಷಗಳ ನಡುವೆ ಅಂದರೆ ಒಕ್ಕಲಿಗ ಸಮುದಾಯದ ಮತಗಳು ಮೂರು ಪಕ್ಷಗಳ ನಡುವೆ ಹಂಚಿ ಹೋದರೆ ಅದು ಇತರ ಸಮುದಾಯದ ಮತಗಳು ಯಾರು ಹೆಚ್ಚಿನ ಪ್ರಮಾಣದಲ್ಲಿ ಯಾವ ಪಕ್ಷದ ಪರ ನಿಲ್ತಾರೆ ಆ ಪಕ್ಷದ ಪರವಾಗಿ ಫಲಿತಾಂಶ ಹೊರಬೀಳುವಂತ ಸಾಧ್ಯತೆ ಇದೆ ಯಾಕಂದ್ರೆ ನಾವು ಇಲ್ಲಿ ಬಿಜೆಪಿಯನ್ನು ಕೂಡ ಕಡೆಗಣಿಸುವಂತ ಯಾಕಂದ್ರೆ ಕೆಲವೊಂದು ಚುನಾವಣೆಗಳಲ್ಲಿ ಆ ಸಿ ಎನ್ ಮಂಜೇಗೌಡರವರು ಬಿಜೆಪಿ ಅಭ್ಯರ್ಥಿ ಆಗಿದ್ದಂತಹ ಸಂದರ್ಭದಲ್ಲಿ ನಲವತ್ತೈದು ಸಾವಿರಕ್ಕೂ ಹೆಚ್ಚು ಮತಗಳನ್ನು ಇಲ್ಲಿ ಬಿಜೆಪಿ ಪಡೆದಿತ್ತು ಒಂದು ನಗರ ಪ್ರದೇಶದ ಅಂಚಿನಲ್ಲಿ ಬಿಜೆಪಿ ಈಗಲೂ ಕೂಡ ಪ್ರಬಲವಾಗಿದೆ ಗ್ರಾಮೀಣ ಪ್ರದೇಶದ ಕೆಲವೆಡೆಗಳಲ್ಲಿ ಕೂಡ ಬಿಜೆಪಿ ಹೋಗಿರೋ ಒಂದು ಹಿನ್ನೆಲೆಯಲ್ಲಿ ಬಿಜೆಪಿಯ ಅಭ್ಯರ್ಥಿಯನ್ನು ಕೂಡ ನಾವು ಇಲ್ಲಿ ಕಡೆಗಣಿಸಕ್ಕಾಗೋದಿಲ್ಲ ಬಿಜೆಪಿ ಏನಾದ್ರು ಇಲ್ಲಿ ಪ್ರಬಲವಾದ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ರೆ ಒಂದು ಮೂರು ಪಕ್ಷಗಳ ನಡುವೆ ಒಂದು ರೀತಿ ಬಿಗ್ ಫೈಟ್ ನಡೆಯುವಂತಹ ಸಾಧ್ಯತೆ ಇದೆ ಸದ್ಯದ ಮಟ್ಟಿಗೆ ಜಿ ಟಿ ದೇವೇಗೌಡರು ನಾನು ಗೆದ್ದೇ ಗೆಲ್ತೀನಿ ಅನ್ನೋ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಒಂದು ರೀತಿ ಕ್ಷೇತ್ರದ ಉದ್ದಗಲಕ್ಕೂ ಓಡಾಡ್ತಾ ಇದ್ದು ಈಗ ಜಿ ಟಿ ದೇವೇಗೌಡರಿಗೆ ಒಂದು ಟಕ್ಕರ್ ಕೊಡೋದಕ್ಕೆ ಮಾವನಹಳ್ಳಿ ಸಿದ್ದೇಗೌಡರನ್ನ ಒಂದು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿಲ್ಲಿಸುವ ಮುಖಾಂತರ ಅವರನ್ನ ಹಣಿಯೋದಕ್ಕೆ ಈಗ ಸಿದ್ದರಾಮಯ್ಯ ಮುಂದಾಗಿರುವ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಒಂದು ರೀತಿ ಜಿದ್ದಾಜಿದ್ದಿನ ರಾಜಕೀಯ ಏರ್ಪಡುವಂತ ಸಾಧ್ಯತೆ ಕಂಡು ಬರ್ತಾ ಇದೆ ಅಂತಲೇ ಹೇಳ್ಬೋದು ಅಂಕಿತ ಧನ್ಯವಾದ ರಂಗಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ